ಮಜೆಂಟಿ ಜೇನಿಗೆ ಪಿವಿಸಿ ಪೈಪಿನಿಂದ ಈ ರೀತಿಯ ಗೂಡು ಹೇಗೆ ಮಾಡುದು ಅಂತ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡುವ. ಪಿವಿಸಿ ಗೂಡು ಮಾಡಲಿಕ್ಕೆ ನಮಗೆ ಬೇಕಾದ ಸಾಮಗ್ರಿಗಳು ಅಂತ ಹೇಳಿದ್ರೆ ಒಂದು ನಾಲ್ಕು ಇಂಚು ಎರಡು ಇಂಚಿನ ಒಂದು ರೆಡ್ಯೂಸರ್ ಒಂದು ನಾಲ್ಕು ಇಂಚಿನ ಎಂಡ್ ಕ್ಯಾಪ್ ಒಂದು ಎರಡು ಇಂಚಿನ ಎಂಡ್ ಕ್ಯಾಪ್ ಒಂದು ಮತ್ತೊಂದು ನಾಲ್ಕು ಇಂಚಿನ ಪೈಪು ಒಂದು ನಾಲ್ಕು ಇಂಚ್ ಆಗುವಷ್ಟು ಅದನ್ನು ತುಂಡು ಮಾಡಿಕೊಳ್ಬೇಕು ನಾವು ಬೇಕಾದಷ್ಟು. ಮತ್ತೊಂದು ಎರಡು ಇಂಚಿನ ಪೈಪು ಸಾಮಾನ್ಯ ಒಂದು ಹತ್ತು ಇಂಚಿಂದ ಒಂದು ಫೀಟಿನಷ್ಟು ಉದ್ದಕ್ಕೆ ಇವಿಷ್ಟನ್ನು ನಾವು ಫಸ್ಟ್ ರೆಡಿ ಮಾಡಿಟ್ಟುಕೊಳ್ಳುವ. ಈಗ ತುಂಡು ಮಾಡಿದ ಮೇಲೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳಬೇಕು. ಈ ನಾಲ್ಕು ಇಂಚಿನ ಪೈಪನ್ನು ಒಂದು ಹೀಗೆ ಅಡ್ಡವು ಕಟ್ ಮಾಡಿಕೊಳ್ಳಿ. ಇದು ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಗಾಳಿ ಆಡಲಿಕ್ಕೆ ಬೇಕಾಗಿ ಈ ರೀತಿ ಅಡ್ಡ ಕಟ್ಟಿಕೊಳ್ಬೇಕು. ಅಂದರೆ ಒಂದು ಕಟ್ಟು ಕೊಟ್ಟರೆ ಸಾಕು. ಇದನ್ನು ಹೀಗೆ ಅಡ್ಡಕ್ಕೂ ಒಂದು ಕಟ್ಟು ಕೊಡುದು. ಅಷ್ಟಾಗುವಾಗ ಹೀಗೆ ಇದರಲ್ಲಿ ಗಾಳಿ ಆಡಲಿಕ್ಕೆ ಬೇಕಾದಷ್ಟು ಜಾಗವೂ ಸಿಗ್ತದೆ. ಅದರೊಳಗಿನ ಹುಳಗಳಿಗೆ ಬೇಕಾದ ಗಾಳಿ ಸಂಚಾರಕ್ಕೂ ಒಳ್ಳೆಯದಾಗ್ತದೆ. ಇದು ಈಗ ಈ ನಾಲ್ಕು ಎರಡರ ರೆಡ್ಯೂಸರ್ನಲ್ಲಿ ಒಂದು ಅವುಗಳಿಗೆ ಒಳಗೆ ಹೊರಗೆ ಹೋಗ್ಲಿಕ್ಕೆ ಇರುವಂತಹ ಒಂದು ಎಂಟ್ರೆನ್ಸ್ಗೆ ಬೇಕಾದ ತೂತನ್ನು ಮಾಡುದು ಒಂದು ಡ್ರಿಲ್ಲಿನ ಸಹಾಯದಿಂದ. ಅದಕ್ಕೆ ಬೇಕಾದ ಒಂದು ತೂತು ಒಂದು ತೂತು. ಈ ಎರಡು ಇಂಚಿನ ಎಂಡ್ ಕ್ಯಾಪ್ಗೆ ಕೂಡ ಹೀಗೆ ಮೇಲಕ್ಕೆ ಒಂದು ತೂತು ಮಾಡಿಕೊಳ್ಳೋದು. ಇದು ಯಾಕೆ ಅಂತ ಹೇಳಿದ್ರೆ ಅವುಗಳಿಗೆ ಇದನ್ನು ಇದರ ಒಳಗಿನ ಗಾಳಿ ಸಂಚಾರ ಸರಿಯಾಗಿ ಆಗ್ಲಿಕ್ಕೆ ಬೇಕಾಗಿ ಮೇಲ್ ಬದಿಗೆ ಕೂಡ ಒಂದು ತೂತು ಇಟ್ಟುಕೊಳ್ಳೋದು. ಹಾಗೆ ಇದನ್ನು ತೂಗಾಡಿಸ್ಲಿಕ್ಕೆ ಬೇಕಾಗಿ ಒಂದು ಸಣ್ಣಕ್ಕೆ ಇನ್ನೊಂದು ತೂತು ಮಾಡೋದು ಈಚೆ ಬದಿಯಿಂದ. ಇದರಲ್ಲಿ ಹುಕ್ಸ್ ಹಾಕ್ಲಿಕ್ಕೆ ಬೇಕಾದಷ್ಟು ಸಪುರದ ತೂತು ಮಾಡಿಕೊಳ್ಬೇಕು. ಹಾಗೆ ಇದರಲ್ಲಿ ಕೂಡ ಒಂದು ತೂತು ಮಾಡಿಕೊಳ್ಬೇಕು ಇಲ್ಲಿ ಇದರ ಒಂದು ಸೈಡಿಗೆ. ಇಂಥ ಹುಕ್ಸ್ ಸಿಕ್ಕಿಸ್ಲಿಕ್ಕಿರುವಂತಹ ಒಂದು ಕೊಂಡಿ ಇದ್ರೆ ಅದನ್ನು ಹೀಗೆ ಇದರಲ್ಲಿ ಹೀಗೆ ಹಾಕಿಕೊಳ್ಳಿಕ್ಕಾಗ್ತದೆ. ಇದನ್ನು ತೂಗಾಡಿಸ್ಲಿಕ್ಕೆ ಬೇಕಾದ್ರೆ ನಮಗೆ ಸುಲಭ ಆಗ್ತದೆ. ಬಳ್ಳಿ ಕಟ್ಟಲಿಕ್ಕೆ ಎಲ್ಲ ಸುಲಭ ಆಗ್ತದೆ ಈ ರೀತಿ ಸಿಕ್ಕಿಸಿಕೊಂಡ್ರೆ. ಇದರಲ್ಲಿ ಬಳ್ಳಿಯನ್ನು ಕೂಡ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಈ ನಾಲ್ಕು ಎರಡರ ರೆಡ್ಯೂಸರ್ನಲ್ಲಿ ಈಗ ತೂತು ಮಾಡಿದಲ್ಲಿ ಇಂಥದ್ದೊಂದು ಪೈಪಿನ ತುಂಡನ್ನು ಹಾಕಿಟ್ಟುಕೊಂಡ್ರೆ ಇದು ಅದಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕಿರುವ ಎಂಟ್ರೆನ್ಸ್ ಆಯಿತು. ಇಲ್ಲಿ ಇದೀಗ ಇದರಲ್ಲಿ ಕಾಣುವಾಗ ಹೋಲ್ಸ್ಗಳು ಜಾಸ್ತಿ ಆಯಿತು ಅಂತ ಕಂಡ್ರು ಕೂಡ ಇದು ಯಾಕೆ ಹೋಲ್ಸ್ಗಳು ಜಾಸ್ತಿ ಆಗುವುದಿಲ್ಲ ಅಂತ ಹೇಳಿದರೆ ಈ ಪಿ ವಿ ಸಿ ಪೈಪ್ ಹೇಳುವಾಗ ಅದು ಒಂದು ನೀರೆಲ್ಲ ಲೀಕೇಜ್ ಬರದಾಗಿರುವಷ್ಟು ರಿಜಿಡ್ ಆಗಿರುವಂಥ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದ್ದದು. ಆದ ಕಾರಣ ಅದರಲ್ಲಿ ಗಾಳಿ ಸಂಚಾರ ಇರುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಇಂಥ ಹೋಲ್ಸ್ಗಳು ಕೊಟ್ಟರೆ ಅದಕ್ಕೆ ಗಾಳಿ ಸಂಚಾರ ಆಗಲಿಕ್ಕೆ ಒಳ್ಳೆಯದು. ಅದೇ ರೀತಿಯಲ್ಲಿ ಇದನ್ನು ಕೂಡ ಹಾಗೆ ಒಂದು ಕಟ್ಟು ಕೊಟ್ಟದ್ದು ಕೂಡ ಅದೇ ಉದ್ದೇಶಕ್ಕೆ ಗಾಳಿ ಸಂಚಾರ ಸರಿಯಾಗಲಿಕ್ಕೆ ಬೇಕಾಗಿ. ಪಿ ವಿ ಸಿ ಪೈಪಿನಲ್ಲಿ ಏರ್ ಹೋಲ್ಸ್ಗಳು ಇರುವುದಿಲ್ಲ ಅಲ್ಲ. ಆದ ಕಾರಣ ಅದಕ್ಕೆ ಬೇಕಾಗಿ ನಾನೊಂದು ಎಕ್ಸ್ಟ್ರಾ ಕಟ್ಟು ಕೊಟ್ಟದ್ದು. ಇನ್ನು ಇದನ್ನು ಹೀಗೆ ನಾಲ್ಕು ಇಂಚಿನ ಎಂಡ್ ಕ್ಯಾಪಿಗೆ ಹೀಗೆ ಸಿಕ್ಕಿಸೋದು. ಪುನಃ ಅದರ ಮೇಲಕ್ಕೆ ನಾಲ್ಕು ಎರಡರ ರೆಡ್ಯೂಸರನ್ನು ಹೀಗೆ ಹಾಕೋದು. ಅಷ್ಟಾಗುವಾಗ ಇದು ಬ್ರೂಡ್ ಚೇಂಬರ್ ಆಯಿತು. ಇಲ್ಲಿ ಅವುಗಳ ಮೊಟ್ಟೆ ಎಲ್ಲ ಸಂಗ್ರಹ ಮಾಡುವಂಥ ಜಾಗ ಇಲ್ಲಿ ಆಗಿರ್ತದೆ. ಅದೇ ರೀತಿ ಇದರ ಮೇಲಕ್ಕೆ ಎರಡು ಇಂಚಿನ ಪೈಪನ್ನು ಹೀಗೆ ಸಿಕ್ಕಿಸೋದು.
ಅದರ ಮೇಲಕ್ಕೆ ಈ ಎಂಡ್ ಕ್ಯಾಪ್ ಹಾಕಿಬಿಡೋದು. ಎಂಡ್ ಕ್ಯಾಪ್ ಹಾಕಿ ಆಗುವಾಗ ಇದರ ಗೂಡು ರೆಡಿ ಆಯಿತು. ಇನ್ನು ಇದಕ್ಕೆ ಅಂತ ಹೇಳಿದ್ರೆ ಈ 2 ಇಂಚಿನ ಪೈಪಿನ ಒಳಗೆ ಇಂಥದ್ದೊಂದು ಶೀಟ್ ಸಿಗ್ತದೆ. ಇದು ಯಾವುದು ಹೇಳಿದ್ರೆ ವೈಂಡಿಂಗಿಗೆಲ್ಲ ಉಪಯೋಗ ಮಾಡುವಂಥ ಒಂದು ಶೀಟು. ಅದನ್ನು ನಾವು ಹೀಗೆ ಫೋಲ್ಡ್ ಮಾಡಿ ಅದರ ಈ 2 ಇಂಚಿನ ಪೈಪಿನ ಒಳಗೆ ಹೀಗೆ ಹಾಕಿದರೆ ಇದು ನಮಗೆ ಜೇನು ತೆಗಿಲಿಕ್ಕಾಗುವಾಗ ಸ್ವಲ್ಪ ಪ್ರಯೋಜನ ಆಗ್ತದೆ. ಯಾಕೆ ಹೇಳಿದ್ರೆ ಈ ಪೈಪಿನಲ್ಲಿ ಜೇನು ಸಂಗ್ರಹ ಆಗಿ ಆಗುವಾಗ ಅದನ್ನು ತೆಗಿಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳೋ ಉದ್ದೇಶದಿಂದ ಇದನ್ನು ಹೀಗೆ ಇದ್ದದನ್ನು ನಮಗೆ ಜೇನು ತೆಗೆಯುವಾಗ ಇದನ್ನು ಮಾತ್ರ ಹೀಗೆ ಎಳೆದು ತೆಗೆದಾಯ್ತು. ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿರ್ತದೆ ಮೇಣ ಎಲ್ಲ ಅಂಟಿಕೊಂಡು, ಆದರೂ ಕೂಡ ಹೀಗೆ ತೆಗೆದಾಗ ಕ್ಲೀನ್ ಮಾಡಲಿಕ್ಕೆಲ್ಲ ಒಳ್ಳೇದಾಗ್ತದೆ. ಇದು ಬೇಕು ಅಂತ ಅಲ್ಲ, ಇದು ಕ್ಲೀನ್ ಸುಲಭದಲ್ಲಿ ಮಾಡಲಿಕ್ಕೆ ಬೇಕಾಗಿ ನಾನು ಇಂಥ ಒಂದು ಇದನ್ನು ಹೇಳುದು. ಇದನ್ನು ಹೀಗೆ ಮಾಡಿ ಮಡಚಿ ಇದರ ಒಳಗೆ ಹಾಕಿಟ್ರೆ ಆಯ್ತು. ಹೀಗೆ ಮಾಡಿ ಹಾಕುದು ಇಲ್ಲಿವರೆಗೆ ಬರ್ತದೆ. ಇದನ್ನು ಇದಕ್ಕೆ ಸಿಕ್ಕಿಸೋದು ಹೀಗೆ. ಇದು ಎಂಡ್ ಕ್ಯಾಪ್. ಹೀಗೆ ಅಷ್ಟಾಗುವಾಗ ಒಂದು ಗೂಡು ರೆಡಿ ಆಯಿತು. ಇನ್ನು ಇದಕ್ಕೆ ಇಲ್ಲಿಗೆ ಹಗ್ಗ ಕಟ್ಟಿ ಇಂಥ 2 ಹಗ್ಗಗಳನ್ನು ಇದಕ್ಕೆ ಸಿಕ್ಕಿಸಿ ಕಟ್ಟಿದ್ರೆ ಆಯಿತು. ಹೀಗೆ ಮಾಡಿ ಕಟ್ಟಿದ್ರೆ ಒಂದು ಗೂಡು ರೆಡಿ ಆಯಿತು. ಮೊಜೆಂಟಿಗೆ ಬೇಕಾದ PVC ಗೂಡು, ಒಂದು ಚಂದದ ಗೂಡು ರೆಡಿ ಆಗ್ತದೆ ಇಷ್ಟು ಹೀಗೆ ಕಟ್ಟಿದ್ರೆ. ಇದನ್ನು ತೂಗಾಡಿಸುವಾಗ ಮಾತ್ರ ಸ್ವಲ್ಪ ಹೀಗೆ ಸ್ವಲ್ಪ ಆಂಗಲ್ ಬರುವ ಹಾಗೆ ಕಟ್ಟಿದ್ರೆ ಇಲ್ಲಿ ಅದರ ಬ್ರೂಡ್ ಎಲ್ಲ ಡೆವಲಪ್ ಆಗ್ತದೆ, ಜೇನೆಲ್ಲ ಇಲ್ಲಿ ಸಂಗ್ರಹ ಆಗಿ ಸಿಗ್ತದೆ. ಇದು ಅವುಗಳಿಗೆ ಬೇಕಾದ ಎಂಟ್ರೆನ್ಸ್. ಒಂದು PVC ಪೈಪಿನ ಒಂದು ಗೂಡು, ಚಂದದ ಗೂಡು ರೆಡಿ ಆಯಿತು. ಇದೇ ರೀತಿಯಲ್ಲಿ ಇನ್ನೊಂದು PVC ಪೈಪಿನಲ್ಲಿ ಗೂಡು ಮಾಡುವ ರೀತಿಯನ್ನು ಹೇಳಿಕೊಡ್ತೇನೆ. ಅದು ಸ್ವಲ್ಪ ಬಿದಿರಿನ ಮಾದರಿಯಲ್ಲಿ ಇರ್ತದೆ. ಅದಕ್ಕೆ ಬೇಕಾದ್ದು ಹೆಚ್ಚೇನು ಇದು ಬೇಡ. ಒಂದು PVC ಪೈಪು, ಅದನ್ನು 2 ಭಾಗ ಮಾಡಿಕೊಳ್ಳೋದು. ಹೀಗೆ ಈ ರೀತಿಯಲ್ಲಿ ಭಾಗ ಮಾಡಿಕೊಳ್ಳೋದು ಒಂದು ಪೈಪನ್ನು. ಒಂದು ಎಂಡ್ ಕ್ಯಾಪ್ ಈ ಬದಿ ಈ ಸೈಡಿಗೆ, ಇನ್ನೊಂದು ಎಂಡ್ ಕ್ಯಾಪ್ ಈ ಸೈಡಿಗೆ. ಇನ್ನೊಂದಕ್ಕೆ ಇಲ್ಲಿಂದು ಎಂಟ್ರೆನ್ಸ್. ಈಗ ಇಲ್ಲೊಂದು ಎಂಟ್ರೆನ್ಸ್ ಮಾಡಿಕೊಂಡ್ರೆ ಆಯ್ತು. ಇದರಲ್ಲಿ ಇದು ಬಿದಿರಿನ ಮಾದರಿಯಲ್ಲಿರುವ ಒಂದು PVC ಪೈಪಿನ ಗೂಡು. ಇಷ್ಟೇ ಸಾಕಾಗ್ತದೆ. ಇದನ್ನು ಕೂಡ ಹಾಗೆ ತೂಗಾಡಿಸುವಾಗ ಸ್ವಲ್ಪ ಓರೆಯಾಗಿ ತೂಗಾಡಿಸಿದ್ರೆ ಬಿದಿರಿನ ಮಾದರಿಯಲ್ಲಿರುವ ಒಂದು PVC ಪೈಪಿನ ಒಂದು ಗೂಡು.